ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಪಪ್ಪಾಯ ಹಣ್ಣಿನ ಮೌಲ್ಯವರ್ಧನೆ, ಏರುಮುಡಿ ಪದ್ಧತಿಯಲ್ಲಿ ಶುಂಠಿ ಬೆಳೆ ಹಾಗೂ ಸಮಗ್ರ ಕೃಷಿಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಿಗುವ ಹಣ್ಣಿನ ಗಿಡ ಪಪ್ಪಾಯ. ಒಂದು ಪ್ರಮುಖ ತೋಟಗಾರಿಕಾ ಬೆಳೆಯೂ ಆಗಿರುವ ಪಪ್ಪಾಯಿ ಹಣ್ಣಿನಲ್ಲಿ ಹಲವು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬಹುದಾಗಿದೆ. ಆರೋಗ್ಯಕರವಾಗಿರುವ ಪಪ್ಪಾಯಿ ಹಣ್ಣಿನಿಂದ ಜ್ಯಾಮ್, ಜ್ಯೂಸ್, ಸ್ಕ್ವಾಶ್ ಹಾಗೂ ಟ್ಯೂಟಿ ಫ್ರೂಟಿಯಂತಹ ಇನ್ನಿತರ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡಿ ರೈತರು ಮಾರಾಟ ಮಾಡಿ ಕೃಷಿಯಲ್ಲಿ ಆದಾಯವನ್ನು ಅಧಿಕಗೊಳಿಸಬಹುದಾಗಿದೆ. ಪಪ್ಪಾಯಿ ಹಣ್ಣು ಎಲ್ಲರಿಗೂ ಚಿರಪರಿತ ಮತ್ತು ಸರ್ವಕಾಲಿಕ ಹಣ್ಣು ಅಂತ ಹೇಳ್ಬೋದು. ಇದು ಎಲ್ಲ ಪ್ರತಿಯೊಂದು ಋತುಮಾನದಲ್ಲಿಯೂ ಸಹ ಈ ಹಣ್ಣು ಸಿಗುತ್ತೆ. ಗ್ರಾಮೀಣ ಭಾಗದಲ್ಲಿ, ಹಿತ್ತಲ ಭಾಗದಲ್ಲಿ ಇದು ಒಂದು ಸರ್ವೇ ಸಾಮಾನ್ಯದ ಹಣ್ಣು. ರೈತರು ಚೆನ್ನಾಗಿರೋ ಹಣ್ಣುಗಳನ್ನು ರಫ್ತು ಮಾಡೋ ಅಥವಾ ಮಾರಾಟ ಮಾಡ್ತಾರೆ. ಆದರೆ ಹೊಲದಲ್ಲಿ ಕಟಾವು ಮಾಡಬೇಕಾದ್ರೆ ಒಂದು ಪೆಟ್ಟು ಬಿದ್ದಿರೋ ಹಣ್ಣುಗಳು ಮಾರಾಟ ಆಗಲಾರ್ದೇ ಹೊಲದಲ್ಲೇ ಒಂದು ವೇಸ್ಟ್ ಆಗ್ತಾ ಇರುತ್ತೆ. ಅಥವಾ ಹೆಚ್ಚಿಗೆ ಬೆಳೆದು ಕಡಿಮೆ ದರ ಸಿಕ್ಕದಾಗೂ ಸಹ ರೈತರು ಅನೇಕ ಸಮಸ್ಯೆಗಳನ್ನು ಸಹ ಅನುಭವಿಸ್ತಾರೆ. ಅಂತಹ ದಿನಗಳಲ್ಲಿ ಅನೇಕ ಒಂದು ಪಪ್ಪಾಯಿಯಿಂದ ಮೌಲ್ಯವರ್ಧಿತ ಪದಾರ್ಥಗಳನ್ನು ರೈತ ಮಹಿಳೆಯರು ಮಾಡ್ಕೋಬೋದು, ತಮ್ಮ ಒಂದು ಗ್ರಾಮ ಮಟ್ಟದಲ್ಲೇ ಮಾಡ್ಕೋಬೋದು. ಇದರಲ್ಲಿ ಪ್ರಮುಖವಾಗಿ ಮಾಡುವಂಥ ಒಂದು ಮೌಲ್ಯವರ್ಧಿತ ಪದಾರ್ಥ ಅಂತಂದರೆ ಟ್ಯೂಟಿ ಫ್ರೂಟಿ. ಅದೇ ರೀತಿಯಾಗಿ ಇನ್ನೊಂದು ಅತ್ಯುತ್ತಮ ಒಂದು ಮೌಲ್ಯವರ್ಧಿತ ಪದಾರ್ಥ ಪಪ್ಪಾಯಿ ಹಣ್ಣಿಂದ ಅಂತಂದರೆ ಪಪ್ಪಾಯಿ ಹಣ್ಣಿನ ಜಾಮ್. ಪಪ್ಪಾಯಿ ಹಣ್ಣಿನ ಜಾಮು, ಈ ಪಪ್ಪಾಯಿ ಹಣ್ಣಿನ ಒಂದು ಮಿಶ್ರ ಹಣ್ಣಿನ ಜಾಮನ್ನು ಸಹ ಮಾಡ್ಬೋದು ಅಥವಾ ಪಪ್ಪಾಯಿ ಹಣ್ಣಿನ ಜಾಮನ್ನೇ ಮಾಡ್ಬೋದು. ಇದಕ್ಕೆ ಪೂರ್ಣ ಪ್ರಮಾಣದ ಹಣ್ಣಾಗಿರಬೇಕು, ಪಪ್ಪಾಯ ಪೂರ್ಣ ಪ್ರಮಾಣದಲ್ಲಿ ಹಣ್ಣಾಗಿರಬೇಕು. ಇದರ ಸಿಪ್ಪೆ ಮತ್ತು ಬೀಜವನ್ನು ತೆಗೆದು ಈ ತಿರುಳನ್ನು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸಮ ಪ್ರಮಾಣದ ಸಕ್ಕರೆ ಹಾಕಬೇಕು. ಬೇರೆ ಹಣ್ಣಿನ ಬೇರೆ ಸೇರಿಸಿದಾಗ, ಉದಾಹರಣೆಗಾಗಿ ಬಾಳೆಹಣ್ಣಾಗಿರ್ಬೋದು ಅಥವಾ ಬೇರೆ ದ್ರಾಕ್ಷಿ ಏನಾರ ಬೇರೆ ಸೇರಿಸ್ಕೊಂಡಾಗ ಈ ಸಕ್ಕರೆ ಪ್ರಮಾಣವನ್ನು ಒಂದು ಪ್ರಮಾಣಕ್ಕೆ ಮುಕ್ಕಾಲು ಪ್ರಮಾಣ ಸಕ್ಕರೆ ಹಾಕಿಕೊಂಡ್ರೆ ಸಮವಾಗಿರುತ್ತೆ. ಇದರೊಂದಿಗೆ ನಾವು ಜಾಸ್ತಿ ದಿನ ಅಥವಾ ಬಹಳ ದಿನ ಬಾಳಿಕೆ ಬರಬೇಕು ಅಂತಂದರೆ ಅಥವಾ ಜಾಸ್ತಿ ದಿನ ಶೇಖರಣೆ ಮಾಡಬೇಕಂತಂದರೆ ಇದಕ್ಕೆ ರಾಸಾಯನಿಕ ಸಂರಕ್ಷಕಗಳನ್ನು ಸೇರಿಸಬೇಕು. ಈ ಒಂದು ಜಾಮ್ ರೆಡಿಯಾದಾಗ ಸ್ವಚ್ಛವಾದ ಒಂದು ಬಾಟ್ಲಿಯಲ್ಲಿ ಶೇಖರಣೆ ಮಾಡಿ ಇಡ್ಬೋದು. ಅದಲ್ಲದೇ ಪಪ್ಪಾಯಿ ಹಣ್ಣಿನ ಮತ್ತೊಂದು ಮೌಲ್ಯಯುತ ಪದಾರ್ಥ ಅಂದರೆ ಪಪ್ಪಾಯಿ ಹಣ್ಣಿನ ಸ್ಕ್ವಾಶ್. ಇತ್ತೀಚಿನ ದಿನದಲ್ಲಿ ಪಪ್ಪಾಯಿ ಹಣ್ಣಿನ ಸ್ಕ್ವಾಶ್ಗಳನ್ನು ಆರೋಗ್ಯಕ್ಕೆ ವರ್ಧಕವಾಗಿಯೂ ಸಹ ಉಪಯೋಗಿಸ್ತಾ ಇದ್ದಾರೆ. ಪಪ್ಪಾಯಿ ಹಣ್ಣಿನ ಒಂದು ಶರಬತ್ ಮಾಡ್ಬೋದು, ಪಪ್ಪಾಯಿ ಹಣ್ಣಿನ ಐಸ್ ಕ್ರೀಮ್ ಮಾಡ್ಬೋದು, ಪಪ್ಪಾಯಿ ಹಣ್ಣಿನ ಉಪ್ಪಿನಕಾಯಿ ಮಾಡ್ಬೋದು. ಅನೇಕ ಪಪ್ಪಾಯಿ ಹಣ್ಣಿನ ಪದಾರ್ಥಗಳನ್ನು ಸಹ ಮಹಿಳೆಯರು ದಿನನಿತ್ಯ ಆಹಾರದಲ್ಲಿ ಸೇರಿಸ್ಬೋದು. ಅದರೊಂದಿಗೆ ಪಪ್ಪಾಯಿ ಹಣ್ಣಿನ ನಾವು ಹೇಗೆ ಕೆಚಪ್ ಟೊಮೆಟೊ ಕೆಚಪ್ ಮಾಡ್ತೀವಿ ಅದೇ ರೀತಿ ಪಪ್ಪಾಯಿ ಹಣ್ಣಿನ ಚಟ್ನಿಯು ಸಹ ಇತ್ತೀಚಿನ ದಿನಗಳಲ್ಲಿ ಅನೇಕ ಒಂದು ರೆಸ್ಟೋರೆಂಟಲ್ಲಿ ಫೇಮಸ್ ಆಗ್ತಾ ಇದೆ. ಆ ರೀತಿಯೂ ಮಾಡಿಕೊಂಡು ಸಹ ಇದನ್ನು ಬಳಸ್ಬೋದು. ಈ ಪಪ್ಪಾಯಿ ಹಣ್ಣಿನ ಒಂದು ಪ್ರತಿಯೊಂದು ಪದಾರ್ಥಗಳನ್ನು ಉಪಯೋಗ ಬರೋದ್ರಿಂದ ಇದು ಒಂದು ಪಪ್ಪಾಯಿ ಹಣ್ಣು ಸರ್ವಕಾಲಕ್ಕೂ ಒಂದು ಅತ್ಯುತ್ತಮ ಫಲ ಅಂತಲೇ ಹೇಳ್ಬೋದು. ಹಿತ್ತಲಿನಲ್ಲಿ ಬೆಳೆಯಬಹುದಾದ ಅಡುಗೆ ಮನೆಗೆ ಅವಶ್ಯಕವಾದ ಸಾಂಬಾರು ಬೆಳೆಯಾಗಿರುವ ಶುಂಠಿ ಒಂದು ಗೆಡ್ಡೆ ರೂಪದ ಪದಾರ್ಥವಾಗಿದೆ. ಔಷಧೀಯ ಗುಣಧರ್ಮವನ್ನು ಹೊಂದಿರುವ ಶುಂಠಿಯು ಪ್ರಮುಖ ತೋಟಗಾರಿಕಾ ಬೆಳೆಯೂ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಹೆಚ್ಚು ಲಾಭ ತಂದುಕೊಡುವ ಬೆಳೆಯಾಗಿ ಪರಿಣಮಿಸಿದೆ. ಆದ್ದರಿಂದ ರೈತರು ಏರುಮಡಿ ಪದ್ಧತಿಯಂತಹ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಹೆಚ್ಚಿನ ಉತ್ಪಾದನೆಯನ್ನು ಗಳಿಸಬಹುದಾಗಿದೆ. ಇದು ಶುಂಠಿ ಬೆಳೆ, ಇದು ಅಧಿಕ ಆದಾಯವನ್ನು ಕೊಡುವಂತಹ ಒಂದು ವಾಣಿಜ್ಯ ಬೆಳೆ. ಇಲ್ಲಿ ಏರುಮಡಿ ಪದ್ಧತಿಯಲ್ಲಿ ರೈತರು ಈ ಶುಂಠಿ ಬೆಳೆಯನ್ನು ಬೆಳೆದಿದ್ದರಿಂದ ಅದಕ್ಕೆ ರೋಗದ ಬಾಧೆ ಕಡಿಮೆ ಆಗಿದೆ. ಅಂದರೆ ನೀರು ನಿಲ್ಲದೇನೆ ಮತ್ತು ಅವರು ಡ್ರಿಪ್ ಇರಿಗೇಷನ್ ಕೂಡ ಅಳವಡಿಸಿದ್ರಿಂದ ಅದಕ್ಕೆ ತಗುಲುವಂಥ ರೋಗದ ಬಾಧೆ ಸಾಕಷ್ಟು ಕಡಿಮೆ ಆಗಿದೆ. ಮತ್ತು ಇಲ್ಲಿ ಅವರು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂಥೇಳಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬೆಳೆ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು.
ಕನಕಪುರ ತಾಲೂಕು ಹೊಸದೊಡ್ಡಿ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ಲಿಂಗಮ್ಮ ಅವರು 4 ಎಕರೆ ಜಮೀನನ್ನು ಹೊಂದಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಇವರು ತೆಂಗು, ಮಾವು, ಹಲಸು, ರಾಗಿ ಬೆಳೆಯನ್ನು ಇದರ ಜೊತೆಗೆ ನಾಟಿ ಪದ್ಧತಿಯಲ್ಲಿ ತೊಗರಿ ಬೆಳೆಯನ್ನು ಬೆಳೆತಿದ್ದಾರೆ. ಕೃಷಿ ಪೂರಕವಾಗಿ ಹೈನುಗಾರಿಕೆ, ಕುರಿ ಸಾಕಣೆ, ಮೇಕೆ ಸಾಕಣೆ, ಕೋಳಿ ಸಾಕಣೆ ಜೊತೆಯಾಗಿ ಜೇನು ಸಾಕಣೆಯನ್ನು ಮಾಡುತ್ತಿದ್ದಾರೆ ಲಿಂಗಮ್ಮ ಅವರು. ನಾವು ಕುರಿ ಸಾಕಿರೋದ್ರು ನಾವು ಫಸ್ಟು ಜಮುನಾಪುರಿ ತಂದಾಗ ನಮಗೆ ಸಲಹೆ ಆಗುತ್ತು. ಅದರಲ್ಲಿ ನಾವು ಸಾಕಿ 2 ತಂದು 100 ಕುರಿ ಆಗುತ್ತು. 100 ಕುರಿ ಆದಮೇಲೆ ನಾವು ಒಂದು ಹಸು ತಂದು, ಹಸು ತಂದಮೇಲೆ ತೊಪ್ಪೆ ಹಾಕಬೇಕಾಯಿತು. ತೊಪ್ಪೆ ಯಾತಕ್ಕೆ ಅಂತ ಅಂದಾಗ ನಾವು ಗೊಬ್ಬರ ಗ್ಯಾಸ್ ಮಾಡ್ಕೊಂಡ್ವಿ. ತೊಪ್ಪೆ ಹಸು ಯಾಕೆ ಅಂದಾಗ ಹಾಲಾಗುತ್ತೆ, ಮೊಸರಾಗುತ್ತೆ, ತುಪ್ಪ ಆಗುತ್ತೆ, ಗೊಬ್ಬರ ಆಗುತ್ತೆ. ಇದೆಲ್ಲ ಉಪಯೋಗ ಆದಾಗ ಅದು ಹೊಲಕ್ಕೂ ಗೊಬ್ಬರ ಆಗುತ್ತೆ. ಹೊಲದಲ್ಲಿ ಬೆಳೆಸು ಏನು ಮಾಡಬೇಕು ಅಂದಾಗ ತೊಗರಿ ಕಾಳು ಹಾಕಿದ್ವಿ. ತೊಗರಿ ಕಾಳು ಯಾವ ಥರ ಹಾಕಿದ್ವಿ ಅಂದರೆ ಮಣ್ಣು ಪಾಕೆಟ್ ಮಾಡಿ ಗೊಬ್ಬರ ಹಾಕಿ ಕಾಳು ಹಾಕಿ ಅದನ್ನು ಸ್ರವೆ ಕುಸೆಯಿಂದ ಎಲ್ಲ ಸಂಪರ್ಣ ಮಾಡಿ ಅದನ್ನು ಪಟ ಹೊಡೆದ್ಬಿಟ್ಟು ಗುನ್ನ ಹಾಕಿದಾಗ ನಮಗೆ ಭಾಳಷ್ಟು ಕಾಳು ಎಮ್ಮೆ ಆಯಿತು. 1 ಕೆಜಿ ಕಾಳು ಹಾಕಿದಾಗ ನಾವು 7 ಕ್ವಿಂಟಾಲು ಕಾಳಾಗುತ್ತರು. ನಾವು ಮಾರ್ಕೊಂಡ್ವಿ 50,000 ರೂಪಾಯಿಗೆ ಕಾಯಿನೂ ಮಾರಿಕೊಂಡು 7 ಕ್ವಿಂಟಾಲು ಕಾಳಾಗುತ್ತು. ಅದು ಯಾಕೆ ಆ ಕಡ್ಡಿ ಯಾಕೆ ಸೊಪ್ಪೆ ಯಾಕೆ ಅಂದರು. ಆ ಸೊಪ್ಪೆಲ್ಲ ಕೆಳಗೆ ಕಡ್ದು ಇಟ್ಟು ತಿರುವೆ ಎಲ್ಲ ಮುಚ್ಚಿ ತಿರುವ ಮತ್ತೆ 1/2 ಸೇರು ರಾಗಿ ಬಿಟ್ಟು ರಾಗಿ ನಾಟಿ ಮಾಡಿದ್ವಿ. ರಾಗಿ ಹುಲ್ಲು ಹಸುಗಾಗ್ತು, ರಾಗಿ ಜೂಣಕ್ಕಾಗುತ್ತು. ಹುಲ್ಲು ತಂದು ಒಣಗಿಸಿ ಅದಕ್ಕೆ ಏನು ಉಪಯೋಗ ಮಾಡಬೇಕು ಬಾಯಿ ರುಚಿ ಅಂದಾಗ ಬೆಲ್ಲ, ಹೀರ್ಯ, ಉಪ್ಪು ಎಲ್ಲ ಒಣಗಟ್ಟಿ ಮಿಷಿನ್ ತಂದು ಅದನ್ನು ಹೊಡೆದು ಚೆಂದಾಗಿ ಒಣಗಿಸಿ ಅದನ್ನು ಕುರಿಗೆ ಕಾನಿಗೆ ತುಂಬಬೇಕಾದ್ರೆ ಒಂದೊಂದು ಸ್ವಲ್ಪ ಹಾಕಿ ಕುರಿಗೆ ತುಂಬಿ ನೀರು ತುಂಬಿ ಕೊಟ್ಟಾಗ ಚೆಂದಾಗಿ ಬೆಳವಣಿಗೆನೂ ಬಂತು. 2 ಕುರಿಲಿ 100 ಕುರಿ ಆದವು. 10 ಕ್ವಿಂಟಲಿ 2 ಎಕರೆ ಜಮೀನು ತೆಗೆದು ನಾವು. ಅದರಲ್ಲಿ ಏನು ಬೆಳೆಸಿ ಮಾಡಬೇಕು, ನಮಗೆ ರೇಷ್ಮೆ ಬೇಕು, ಸ್ರವೆ ಕುಸಿಯಿಂದ ಏನು ಉಪಯೋಗ ಅಂದಾಗ ಇದೆಲ್ಲ ವೇಸ್ಟ್ ಎಲ್ಲ ಆಚೆಗೆ ಹಾಕೋದಾದಾಗ ಬೇಡ ಆಚೆಗೆ ಹಾಕೋದು ಬೇಡ ಅಂತ ಎರೆಹುಳಿನ ತೊಟ್ಟಿ ಮಾಡಿಕೊಂಡು ಆ ವೇಸ್ಟೆಲ್ಲ ತಂದು ಎರೆಹುಳಿಗೆ ಹಾಕಿದ್ವು. ಅದು ಎಲ್ಲ ಗೊಬ್ಬರ ಆಗುತ್ತು. ಗೊಬ್ಬರ ಹಾಕಿದಾಗ ಇದು ಏನು ಕಾಳಿಗೆ ಹಾಕಿದ್ರೆ ಏನು ಉಪಯೋಗ ಅಂದರು, ತಂಬಟೆಗೆ ಹಾಕ್ಬೋದು, ಬದನೆಗೆ ಹಾಕ್ಬೋದು, ಹೀರೆ ಹಾಕ್ಬೋದು, ಸೋರೆಗೆ ಹಾಕ್ಬೋದು, ರಾಗಿಗೆ ಹಾಕ್ಬೋದು, ಭತ್ತಕ್ಕೆ ಹಾಕ್ಬೋದು ಅಂತ ಅಂದಾಗ ಅದು ಎಲ್ಲಕ್ಕ ಉಪಯೋಗ ಮಾಡಿಕೊಂಡು ಇದು ಅಜೋಲ ಯಾತಕಮ್ಮ ಅಂದರು. ಅಜೋಲ ಯಾತಕ್ಕೆ ಅಂದರೆ ಹಸುಗೆ ಹಾಕ್ಬೋದು, ಎಮ್ಮೆಗೆ ಹಾಕ್ಬೋದು, ಕುರಿಗೆ ಹಾಕ್ಬೋದು, ಕೋಳಿಗೆ ಹಾಕ್ಬೋದು. ಅಜೋಲಕ್ಕೆ ಗುಂಡಿ ಮಾಡಬೇಕು, ಪೇಪರ್ ಹಾಕಬೇಕು, ಒಂದು ಸ್ವಲ್ಪ ಕೆಮ್ಮಣ್ಣು, ಕೆಮ್ಮಣ್ಣು ಹಾಕಿ ಒಂದು ಹಸುನ ತೊಪ್ಪೆ ಎತ್ಕೊಬಂದು ಕಲಸಿ ನೀರು ಇದನ್ನು 3 ಶೇಖರಣಿಕೆ ಮಾಡಿ ಒಂದು ಸ್ವಲ್ಪ ಒಂದು 5 ಗ್ರಾಮ್ ತಂದು ಅಜೋಲ ತಂದು 2 ತೊಟ್ಟಿಗೆ ಹಾಕಲಾಗಿ ನಾವು ಬೇಕಾದಷ್ಟು ಜನಕ್ಕೆಲ್ಲ ಕೊಟ್ಟಿವಿ. ನಾವು ಈಗೂ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೆ ಉಪಯೋಗ ಆಗ್ತು. ಜಾವಿಗೆ ಕೋಳಿ ತಂದು ಅದನ್ನು ತಂದಾಗ 1 ಮೊಟ್ಟೆ 25 ರೂಪಾಯಿ. ಈಗ ಹಾಲಿ 150 ಕೋಳಿ ಇದೆ. ಭಾಳಷ್ಟು ಚೆನ್ನಾಗಿ ಸಾಕ್ಬೋದು. ಅದು ಭಾಳಷ್ಟು ಮನಸ್ಸಿನಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಮರಿನೂ ಬೀಡು ಚೆನ್ನಾಗೇ ಮಾಡುತ್ತೆ. 1 ಕೋಳಿಲಿ ಎಷ್ಟು ಮರಿ ಓಡಿಸ್ಬೇಕು ಅಂತ ನೀವು ಹೇಳ್ತೀರಿ. ಅದು ತಿಂಗಳ ತಿಂಗಳ 10 ಇಕ್ತದೆ, 15 ಇಕ್ತದೆ, 20 ಇಕ್ತದೆ. ಅದನ್ನು 2 ಕೋಳಿಗೆ ಹಾಕಿ ಮರಳಾಕಿ ಒಂದು ಸ್ವಲ್ಪ ತ್ಯಾವ ಮಾಡಿ ಅದನ್ನು ಮರಿ ಓಡಿಸಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಮರಿ. ಅಂದರೆ ಎಲ್ಲ ಕೈ ಜೋಡಿಸಿ ಮಾಡಿದ್ರೆ ಸವೆ ಕುಸಿ ಯಾಂತಿಗೆ ಅಂದರೆ ನಾವು ಎಲ್ಲನೂ ಮಾಡಿಕೊಂಡು ನಾವೇ ಮಾಡಿಕೊಂಡ್ರೆ ನಮಗೆ ಭಾಳ ಉಪಯೋಗ ಆಗುತ್ತೆ. ಕೋಳಿ ಕುರಿ ನಾವು ಮನೆಯಲ್ಲಿ ಕುಂತ್ಕೊಂಡು ಹೆಂಗಸರು ಏನು ಮಾಡಬೇಕು ಅಂದರೆ ನಮಗೆ ಹಾಲು ಮೊಸರು ಎಲ್ಲ ತಿಂದು ಉಂಡಿ ಮಾರಾಟನೂ ಮಾಡ್ಬೋದು. ನಮಗೆ ಭಾಳಷ್ಟು ಉಪಯೋಗ ಆಗುತ್ತೆ. ಅದು ಇಷ್ಟು ಖರ್ಚಾಯ್ತದೆ ಇಷ್ಟಕ್ಕೆ ಅಂದರೆ ಹಾಲಿಗೆ ಹೋದರೆ ಮೊಸರಿಗೆ ಹೋದರೆ ತುಪ್ಪಕ್ಕೆ ಹೋದರೆ ಇಷ್ಟು ಖರ್ಚು. ನಮ್ಮ ಖರ್ಚೆಲ್ಲ ಕಳೆದು ನಾವೇ ಮಾಡ್ಕೋಬೇಕು ಉಪಯೋಗ ಅಂದಾಗ 1 ತಿಂಗಳಿಗೆ 2,000 ಆಗುತ್ತಿತ್ತು. ಅದೇ 2,000 1,000 ನಮ್ಮನೆಗೆಲ್ಲ ವೀಜು ಮಾಡಿಕೊಂಡು ನಾವೇ 1,000 ಉಳಿತಾಯ ಮಾಡ್ಕೊಂತೀವಿ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹಲವು ಮಾಹಿತಿಗಳನ್ನು ಕೃಷಿ ವಾರ್ತೆಯಲ್ಲಿ ತಿಳಿದುಕೊಂಡ್ರಿ. ಬನ್ನಿ ಈಗ ನೋಡೋಣ ಕೃಷಿ ದರ್ಶನದ ಮುಂದುವರೆದ ಭಾಗ. ನಗರ ಪ್ರದೇಶವನ್ನು ಹೊರತುಪಡಿಸಿದರೆ ವಿದ್ಯುತ್ ಅಭಾವವನ್ನು ಎದುರಿಸುತ್ತಿರೋ ಪ್ರಮುಖರು ಅಂದರೆ ಹಳ್ಳಿಗಾಡಿನ ಜನತೆ. ಈ ವಿದ್ಯುತ್ ಅಭಾವವನ್ನು ನೀಗಿಸೋದಕ್ಕೆ ಸೌರಶಕ್ತಿ ಒಂದು ಮಾರ್ಗವಾದರೆ ರೈತರೇ ಕಂಡುಹಿಡಿದುಕೊಂಡಂತಹ ಮತ್ತೊಂದು ಮಾರ್ಗ ಎತ್ತಿನ ಬಂಡಿ ಮೂಲಕ ಬ್ಯಾಟರಿಗಳನ್ನು ಚಾರ್ಜ್ ಮಾಡಿ ವಿದ್ಯುತ್ತನ್ನು ಪಡೆದುಕೊಳ್ಳೋದು. ಇದರ ಬಗ್ಗೆ ತಜ್ಞರು ನೀಡೋ ಮಾಹಿತಿಯನ್ನು ಕೃಷಿ ದರ್ಶನದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ.
ಭಾರತದಂತಹ ವ್ಯವಸಾಯ ಪ್ರಧಾನ ದೇಶಗಳಲ್ಲಿ ಎತ್ತು ಒಂದು ಬಹುಮುಖ್ಯ ಆರ್ಥಿಕ ಪ್ರಾಣಿ. ಸಾಧು ಮನಸ್ಸುಳ್ಳ ಈ ಪ್ರಾಣಿ ಸುಲಭವಾಗಿ ಕೆಲಸಕ್ಕೆ ಪಳಗುವುದರಿಂದ ಅದರಿಂದ ಬಗೆ ಬಗೆಯ ಕೆಲಸಗಳನ್ನು ಮಾಡಿಸುವುದು ಸುಲಭ. ಹೊಲದ ಉಳುಮೆ, ಸರಕು ಸಾಗಣೆ ಇತ್ಯಾದಿ ವ್ಯವಸಾಯದ ಮುಖ್ಯ ಕಾರ್ಯಗಳಿಗೆ ಎತ್ತುಗಳನ್ನು ಬಳಸಲಾಗುತ್ತದೆ. ಟ್ರ್ಯಾಕ್ಟರ್ಗಳು ಬರುವ ಮುನ್ನ ಒಬ್ಬ ರೈತನ ಬಳಿ ಎತ್ತುಗಳ ಸಂಖ್ಯೆ ಅಧಿಕವಾದಷ್ಟು ಆತನ ವ್ಯವಸಾಯದ ವಹಿವಾಟು ಹೆಚ್ಚೆಂದು ಭಾವಿಸಲಾಗುತ್ತಿತ್ತು. ಇತ್ತೀಚೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪ್ರಾಣಿಶಕ್ತಿ ಯೋಜನೆಯಡಿಯಲ್ಲಿ ಹಲವು ಆವಿಷ್ಕಾರಗಳನ್ನು ಮಾಡಿದೆ. ಅವುಗಳಲ್ಲಿ ಎತ್ತುಗಳನ್ನು ಬಳಸಿಕೊಂಡು ಬ್ಯಾಟರಿ ದೀಪಗಳನ್ನು ಉರಿಸುವುದು ಒಂದು. ನಾವು ಈ ರೈತರು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಂದು ಚಕ್ಕಡಿ ಏನಿದೆ, ಯಾವುದನ್ನು ಸಾಮಾನ್ಯವಾಗಿ ಸರಕು ಸಾಗಾಣಿಕೆಗಾಗಿ ಅದನ್ನು ರೈತ ಬಾಂಧವರು ಬಳಸ್ತಾ ಇದ್ದಾರೆ. ಚಕ್ಕಡಿಯಲ್ಲಿ ಒಂದು ವಿದ್ಯುತ್ ಉತ್ಪಾದನೆ ಮಾಡಿ ಅದರಲ್ಲಿ ಒಂದು ದೀಪವನ್ನು ಹಚ್ಚತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಂಶೋಧನೆಯ ಮೂಲಕ ಇದನ್ನು ಕಂಡುಹಿಡಿದಿದ್ದೇವೆ. ಎತ್ತಿನ ಗಾಡಿಗಳ ಅಥವಾ ಚಕ್ಕಡಿಗಳ ಅಡಿಯಲ್ಲಿ ಗೇರ್ ಪೆಟ್ಟಿಗೆಗಳನ್ನು ಇಟ್ಟು ಅವುಗಳಿಗೆ ಆಲ್ಟರ್ನೇಟರ್ಗಳನ್ನು ಅಳವಡಿಸಿರುತ್ತಾರೆ. ಇದು ಎತ್ತಿನ ಗಾಡಿಗಳು ಚಲಿಸುವಾಗ ವಿದ್ಯುತ್ ಉತ್ಪಾದನೆಗೊಂಡು ಬ್ಯಾಟರಿಗಳಲ್ಲಿ ಶೇಖರಣೆಗೊಳ್ಳುವಂತೆ ಮಾಡುತ್ತದೆ. ಹೀಗೆ ಶೇಖರಣೆಗೊಂಡ ಬ್ಯಾಟರಿಗಳಿಂದ ವಿದ್ಯುತ್ ದೀಪಗಳು ಉರಿಯುವಂತೆ ಮಾಡಬಹುದಾಗಿದೆ. ಸೊ ಇದರಲ್ಲಿ ಈ ಒಂದು ಚಕ್ಕಡಿಯಲ್ಲಿ ಪ್ರಮುಖವಾಗಿ ಏನಂತಂದರೆ, ನಾವು ಈ ಚಕ್ಕಡಿಯ ಅಡಿಭಾಗದಲ್ಲಿ ನಾವು ಈ ಒಂದು ಗೇರ್ ಬಾಕ್ಸನ್ನು ಕೂಡಿಸಿರ್ತೀವಿ. ಆ ಗೇರ್ ಬಾಕ್ಸ್ ಕೂಡಿಸಿರ್ತಕ್ಕಂಥ ಒಂದು ಉದ್ದೇಶ ಏನಂತಂದರೆ, ಅದು ನಮಗೆ ಚಕ್ಕಡಿ ಏನು ಸಾಮಾನ್ಯವಾಗಿ ಹೋಗ್ತಾ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಆ ಗೇರ್ ಬಾಕ್ಸ್ ಕೂಡ ಅಲ್ಲಿ ತಿರುಗ್ತಾ ಇರ್ತದೆ. ಸೊ ಈ ಗೇರ್ ಬಾಕ್ಸ್ ತಿರುಗೋದ್ರಿಂದ ಬೆಲ್ಟ್ ಮತ್ತು ಪುಲ್ಲಿ ಮುಖಾಂತರ ನಾವು ಏನಂತಂದರೆ ಈ ಒಂದು ಚಕ್ಕಡಿಯ ಅಡಿಯಲ್ಲಿ ನಾವು ಅದಕ್ಕೆ ಒಂದು ಆಲ್ಟರ್ನೇಟರ್ ಅಂದರೆ ಕರೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಧನ ಏನಿದೆ ಅದಕ್ಕೆ ನಾವು ಆಲ್ಟರ್ನೇಟರ್ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಆಲ್ಟರ್ನೇಟರ್ ಒಂದು ಇದರಲ್ಲಿ ಚಕ್ಕಡಿ ಅಡಿಯಲ್ಲಿ ನಾವು ಕೂಡಿಸಿದ್ದೀವಿ. ಈ ಆಲ್ಟರ್ನೇಟರ್ನ ಸಾಮರ್ಥ್ಯ ಸಾಮಾನ್ಯವಾಗಿ 0.5 kW ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಈ ಒಂದು ಕಿಲೋವ್ಯಾಟ್ ಯಾಕೆ ಅಷ್ಟು ನಾವು 0.5 kW ಯಾಕೆ ತೊಗೊಂಡಿದ್ದೀವಿ ಅಂತಂದರೆ, ಎತ್ತುಗಳ ಸಾಮರ್ಥ್ಯ ಸಾಮಾನ್ಯವಾಗಿ ಒಂದು ಎತ್ತಿನ ಜೋಡಿನ ಸಾಮರ್ಥ್ಯ ಅದರದ್ದು ಒಂದು ಹಾರ್ಸ್ ಪವರ್ ಇರ್ತದೆ. ಒಂದು ಎತ್ತು ಏನಂತಂದರೆ ಸಾಮಾನ್ಯವಾಗಿ 0.5 HP 0.5 HP ಅಂತ ಏನು ಹೇಳ್ತೀವಿ, ಆ ಒಂದು ಎತ್ತು ಇರ್ತಕ್ಕಂಥ ಒಂದು ಶಕ್ತಿಯ ಪ್ರದರ್ಶನ ಇರ್ತದೆ. ಒಂದು ಜೋಡಿ ಎತ್ತನ್ನು ಬಳಸೋದ್ರಿಂದ ನಮಗೆ 1 hp ನಮಗೆ ಸಾಮಾನ್ಯವಾಗಿ ಒಂದು ಅಶ್ವಶಕ್ತಿ ಅಂತ ಏನು ಹೇಳ್ತೀವಿ ಅದನ್ನು ನಾವು ಪಡ್ಕೋತಾ ಇದ್ದೀವಿ. ಸೊ ನಮಗೆ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಪ್ರಮುಖವಾಗಿ ಏನಂತಂದರೆ ಗೇರ್ ಬಾಕ್ಸ್ ಮುಖಾಂತರ ಏನು ಒಂದು ಸ್ಪೀಡ್ ಇರ್ತದೆ, ಆ ಸ್ಪೀಡ್ ನಮಗೆ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಈ ಒಂದು ಯಾವ ರೀತಿ ಸ್ಪೀಡ್ ಅಂತಂದರೆ, ಚಕ್ಕಡಿ ಸಾಮಾನ್ಯವಾಗಿ ಮುಂದಗಡೆ ಹೋಗ್ತಿರ್ಬೇಕಾದ್ರೆ 2-3 km ಒಂದು ಸ್ಪೀಡ್ನಲ್ಲಿ ಚಲಿಸ್ತಾ ಇರ್ತವೆ. ಈ ಒಂದು ಚಕ್ಕಡಿಯಲ್ಲಿ 2 ಇಂಡಿಕೇಟರ್ಗಳನ್ನು ನಾವು ಹಿಂದ್ಗಡೆ ಕೂಡಿಸಿದ್ದೀವಿ, ಚಕ್ಕಡಿಯ ಹಿಂಭಾಗದಲ್ಲಿ ಕೂಡಿಸಿದ್ದೀವಿ. ಅದು ಏನಂತಂದರೆ ಆಲ್ಟರ್ನೇಟರ್ ಏನಂದರೆ ತನ್ನ ಕರೆಂಟ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಉತ್ಪಾದನೆ ಮಾಡುತ್ತೆ ಅದನ್ನು ನಾವು ಆ ಒಂದು ಕರೆಂಟ್ ಮತ್ತು ವೋಲ್ಟೇಜನ್ನು ನಾವು ಸಾಮಾನ್ಯವಾಗಿ ಒಂದು ಬ್ಯಾಟ್ರಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಈ ಬಜಾರದಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಏನು ಲೈಟಿಂಗ್ ಸಿಗ್ತದೆ ಅದೇ ಲೈಟಿನ ವ್ಯವಸ್ಥೆಯನ್ನು ಇದರಲ್ಲಿ ನಾವು ಚಕ್ಕಡಿಯ ಮುಂಭಾಗದಲ್ಲಿ ಕೂಡಿಸಿದ್ದೀವಿ. ಅದು ಒಂದು ನಮಗೆ ಲ್ಯಾಂಪ್ ಥರ ನಮಗೆ ಕೆಲಸ ಮಾಡುತ್ತೆ. ಅದಕ್ಕೆ ಕರೆಂಟ್ ಸಪ್ಲೈ ಮಾಡ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬ್ಯಾಟ್ರಿ ಮಾಡ್ತದೆ ಇರ್ತಕ್ಕಂಥ ಬ್ಯಾಟ್ರಿ. ಈ ಒಂದು ಬ್ಯಾಟ್ರಿ ಒಂದು ಅಂತಂದರೆ 12 V ಬ್ಯಾಟ್ರಿ ಇರ್ತದೆ. ಈ ಒಂದು 12 V ಬ್ಯಾಟ್ರಿನಲ್ಲಿ ನಾವು ಸುಮಾರಾಗಿ 4-5 hours ಚಕ್ಕಡಿಯನ್ನು ಓಡಾಡಿಸಿದಾಗ ಅಥವಾ ಕೆಲಸದ ಒಂದು ನಿಮಿತ್ತದನ್ನು ಉಪಯೋಗಿಸಿದಾಗ ಒಂದು ಬ್ಯಾಟ್ರಿ ಕಂಪ್ಲೀಟ್ ಆಗಿ ನಮಗೆ ಫುಲ್ ಚಾರ್ಜ್ ಆಗಿ ಬ್ಯಾಟ್ರಿಯನ್ನು ನಾವು ಪಡೆಯಬಹುದು. ಈ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಅಂತ ನಾವು ಹೆಂಗೆ ಕಂಡುಹಿಡಿಬೇಕಂತಂದರೆ ಅಥವಾ ನೋಡಬೇಕಂದ್ರೆ, ಸಾಮಾನ್ಯವಾಗಿ ನಾವು ಹೈಡ್ರೋಮೀಟರ್ ಅಂತಕ್ಕಂಥ ಒಂದು ಉಪಕರಣವನ್ನು ಅಲ್ಲಿ ಬಳಸ್ತಾ ಇದ್ದೀವಿ. ಹೈಡ್ರೋಮೀಟರ್ನ ನಾವು ಬ್ಯಾಟ್ರಿಯಲ್ಲಿ ಅದ್ದಿ ಅದನ್ನು ರಾಸಾಯನಿಕ ದ್ರಾವಣದ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಅದನ್ನು ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಫುಲ್ ಬ್ಯಾಟ್ರಿ ಆಗಿತ್ತಂದರೆ ಆ ಬ್ಯಾಟ್ರಿಯಲ್ಲಿ ಇರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಏನಂತಂದರೆ ನಮಗೆ 1.28 ಅದರಲ್ಲಿ ಕಂಡು ಬರ್ತದೆ ಯಾವಾಗ ಫುಲ್ ಬ್ಯಾಟ್ರಿ ಚಾರ್ಜ್ ಇದ್ದಾಗ. ಸೊ ಅದೇ ರೀತಿ ನಾವು ಬ್ಯಾಟ್ರಿನ ಬೇರೆ ಬೇರೆ ಒಂದು ದೀಪದ ವ್ಯವಸ್ಥೆಗಳಿಗೆ ಅಥವಾ ಫ್ಯಾನ್ಗಳ ವ್ಯವಸ್ಥೆಗಳಿಗೆ ಬ್ಯಾಟ್ರಿನ ನಾವು ಬೇರೆ ಬೇರೆ ರೂಪಗಳಲ್ಲಿ ಅದನ್ನು ಬಳಸ್ಬೋದು. ಹಳ್ಳಿಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ಸರಕುಗಳನ್ನು ಇಲ್ಲವೇ ಇಳುವರಿಯನ್ನು ಸಾಗಿಸಲು ಈ ಎತ್ತಿನ ಗಾಡಿಗಳನ್ನೇ ಬಳಸುವುದುಂಟು. ಆ ವೇಳೆಯಲ್ಲಿ ಚಕಡಿಗಳಿಗೆ ಅಳವಡಿಸಿದ ವಿದ್ಯುತ್ ದೀಪಗಳು ನೆರವಿಗೆ ಬರುತ್ತದೆ. ಸೊ ಇದು ಯಾಕೆ ನಮಗೆ ಈ ರೀತಿ ವ್ಯವಸ್ಥೆ ನಮಗೆ ಬೇಕಂತಂದರೆ,
ರೈತರಿಗೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಏನೆಂದರೆ ಸರಕು ಸಾಗಾಣಿಕೆಗಾಗಿ ಎತ್ತಿನ ಬಂಡಿಗಳನ್ನು ಬಳಸ್ತಾ ಇದ್ದಾರೆ. ಆದರೆ ದೀಪದ ವ್ಯವಸ್ಥೆಯನ್ನು ಇದುವರೆಗೂ ಯಾರೂ ಮಾಡಿಲ್ಲ. ಈ ಒಂದು ಒಂದು ತಾತ್ವಿಕ ವಿಷಯವಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಒಂದು ಸಾಧನವನ್ನು ಆಲ್ಟರ್ನೇಟ್ ಇರತಕ್ಕಂಥ ಒಂದು ಸಾಧನವನ್ನು ನಾವು ಇದರಲ್ಲಿ ಅಳವಡಿಸಿ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ದೀಪದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿದೆ. ರೈತರು ಇಂಥ ಒಂದು ಈ ಒಂದು ಸಂಶೋಧನೆಯ ಮುಖಾಂತರ ನಮಗೇನು ಕಂಡು ಬಂದದ್ದು ಅಂತಂದರೆ, ದೀಪದ ವ್ಯವಸ್ಥೆಯನ್ನು ಚಕ್ಕಡಿಯಲ್ಲಿ ಅಳವಡಿಸಿದರೆ ರಾತ್ರಿ ಸಮಯದಲ್ಲಿ ಏನಾದರೂ ಆಕ್ಸಿಡೆಂಟ್ಸು ಅಪಘಾತಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ಬಹಳಷ್ಟು ಕಡಿಮೆ ಆಗ್ತವೆ. ಈ ಬ್ಯಾಟ್ರಿ ಮುಖಾಂತರವೇ ನಾವು ದೀಪಗಳನ್ನು ಹಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯ ವೋಲ್ಟೇಜ್ ಪ್ರಾಬ್ಲಮ್ಮು ಆ್ಯಂಪಿಯರ್ ಕರೆಂಟ್ ಪ್ರಾಬ್ಲಮ್ಮು ಯಾವುದೂ ಇರೋದಿಲ್ಲ. ನಿರಂತರವಾಗಿ ನಮಗೆ ದೀಪದ ಒಂದು ವ್ಯವಸ್ಥೆ ರೈತರಲ್ಲಿ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ನೋಡ್ತಿರ್ಬೋದು ಕರೆಂಟ್ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇನ್ವರ್ಟರ್ ಅಂತ ಏನು ಹೇಳ್ತೀವಿ, ಇನ್ವರ್ಟರ್ನ ನಾವು ಈ ಒಂದು ಸಿಟಿ ಏರಿಯಾಗಳಲ್ಲಿ ಮನೆಗಳಲ್ಲಿ ಅಲ್ಲಲ್ಲಿ ಬಳಸ್ತಾ ಇದ್ದಾರೆ. ಅದೇ ರೀತಿ ಗ್ರಾಮಗಳಲ್ಲಿ ಕೂಡ ಈ ರೀತಿ ನಾವು ಬ್ಯಾಟ್ರಿನ ಚಾರ್ಜ್ ಮಾಡೋದ್ರಿಂದ ನಮಗೆ ಒಂದು ವಿದ್ಯುತ್ದ ಅವಲಂಬನೆ, ನಮಗೆ ಕರೆಂಟ್ ಹೋದರೂ ಕೂಡ ಆ ಒಂದು ಬ್ಯಾಟ್ರಿ ಮುಖಾಂತರ ನಾವು ವಿದ್ಯುತ್ ದೀಪವನ್ನು ಪಡ್ಕೋಬೋದು. ಇದು ರೈತರಿಗೆ ತುಂಬ ವರದಾನ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ರೈತರಿಗೆ ಈ ವಿಷಯವನ್ನು ತಿಳಿಸ್ಲಿಕ್ಕೆ ನನಗೆ ಹರ್ಷವಾಗ್ತಾ ಇದೆ. ಈ ಒಂದು ಚಕ್ಕಡಿ ಮತ್ತು ಅದರಲ್ಲಿ ಅಳವಡಿಸಿರ್ತಕ್ಕಂಥ ಬ್ಯಾಟ್ರಿ ಒಂದು ಏನು ವಿದ್ಯುತ್ ದೀಪದ ಒಂದು ವ್ಯವಸ್ಥೆ ಏನಿದೆ, ಇದರ ಚಕ್ಕಡಿಯ ಜೊತೆಗೆ ಅದರ ಬೆಲೆ 40-42 ಸಾವಿರ ರೂಪಾಯಿ ನಮಗೆ ಆಗ್ತಕ್ಕಂಥ ಒಂದು ವಿಷಯನ ಕಂಡು ಬಂದಿದೆ. ಇದು ಏನಂದರೆ ಮಾರುಕಟ್ಟೆ ಮುಖಾಂತರ ರೈತರಿಗೆ ವಿವಿಧ ರೂಪಗಳಲ್ಲಿ ತಲುಪಬೇಕಾದ್ರೆ ಸಬ್ಸಿಡಿ ರೂಪದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ದೊರಕಬಹುದಂತ ಒಂದು ಆಶಯವನ್ನು ಇದರಲ್ಲಿ ಕೂಡ ನಾವು ಹೊಂದಿದ್ದೀವಿ ಅಂತ ತಿಳಿಸ್ತಾ ಇದ್ದೀನಿ. ಹೀಗೆ ಮುಂದುವರೆದ ಈ ದಿನಗಳಲ್ಲಿ ಬರಿದಾಗುತ್ತಿರುವ ವಿದ್ಯುತ್ತಿಗೆ ಹೆಚ್ಚು ಅವಲಂಬಿತರಾಗುತ್ತಿದ್ದೇವೆ. ವಿದ್ಯುತ್ ಅವಶ್ಯಕತೆಯು ಹೆಚ್ಚಾಗುತ್ತಿದೆ. ಆದ್ದರಿಂದ ಇದಕ್ಕೆ ಪರ್ಯಾಯವಾಗಿ ವಿದ್ಯುತ್ ಉತ್ಪಾದನೆಯ ನೈಸರ್ಗಿಕ ಮೂಲಗಳನ್ನು ಕಂಡುಹಿಡಿಯುವುದು ಮತ್ತು ಬಳಸುವುದು ಅಗತ್ಯವಾಗಿದೆ. ದಿನಗಳಲ್ಲಿ ಹೈನುಗಾರಿಕೆಯಲ್ಲಿ ಎಮ್ಮೆ ಸಾಕಣೆ ಸಾಕಷ್ಟು ಪ್ರಾಮುಖ್ಯತೆ ಪಡೆಯುತ್ತಿರುವ ಅಂಶವನ್ನು ರೈತ ಬಾಂಧವರು ಗಮನಿಸಲೇಬೇಕಾಗಿದೆ. ಆಕಳು, ಆಡು, ಕುರಿ ಮುಂತಾದ ಹೈನುಗಾರಿಕೆ ಜಾನುವಾರುಗಳಿಗೆ ಹೋಲಿಸಿದಾಗ ಎಮ್ಮೆ ಅಧಿಕ ಹಾಲು ಇಳುವರಿ ಕೊಡುವ ಪ್ರಾಣಿ. ಒಂದು ಮುರ್ರಾ ಜಾತಿಯ ಎಮ್ಮೆ ವಾರ್ಷಿಕ 300 ಹಾಲು ನೀಡುವ ದಿನಗಳಲ್ಲಿ ಸರಾಸರಿ 2,000 ಲೀಟರ್ಗೂ ಹೆಚ್ಚು ಹಾಲನ್ನು ನೀಡುತ್ತದೆ. ಎಮ್ಮೆಯ ಹಾಲು ಕಡಿಮೆ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಹಾಗೂ 7-7.5% ಪ್ರಮಾಣದಲ್ಲಿ ಕೊಬ್ಬಿನಾಂಶವನ್ನು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಗಳನ್ನು ಹೊಂದಿದ್ದು, ಆಕಳ ಹಾಲಿನಲ್ಲಿರುವ ಕೊಬ್ಬಿನಾಂಶಕ್ಕೆ ಹೋಲಿಸಿದರೆ ಎಮ್ಮೆ ಹಾಲಿನಲ್ಲಿರುವ ಕೊಬ್ಬಿನಾಂಶ 2 ಪಟ್ಟು ಹೆಚ್ಚು ಹಾಗೂ ಎಮ್ಮೆಯ ಹಾಲು ಹೆಚ್ಚು ದಿನಗಳವರೆಗೆ ಶೇಖರಿಸಿ ಇಡಬಹುದಾಗಿದೆ. ಹಾಗಾಗಿ ಆಕಳ ಹಾಲಿಗೆ ಹೋಲಿಸಿದರೆ ಎಮ್ಮೆಯ ಹಾಲು ಮಾರುಕಟ್ಟೆಯಲ್ಲಿ ಅಧಿಕ ದರವನ್ನು ಪಡೆಯುತ್ತದೆ. ಅಧಿಕ ಪ್ರಮಾಣದಲ್ಲಿ ಕೊಬ್ಬಿನಾಂಶ ಹೊಂದಿರುವ ಎಮ್ಮೆಯ ಹಾಲಿನಿಂದ ಉತ್ಕೃಷ್ಟವಾದ ಹಾಲಿನ ಪದಾರ್ಥಗಳಾದ ಖೋವಾ, ಬೆಣ್ಣೆ, ತುಪ್ಪ, ಗಿಣ್ಣ, ಪನ್ನೀರ, ಕುಲ್ಫಿ ಮುಂತಾದವುಗಳನ್ನು ತಯಾರಿಸಬಹುದಾಗಿದೆ. ಎಮ್ಮೆಗಳು ಕಡಿಮೆ ಗುಣಮಟ್ಟದ ಆಹಾರವಾದ ಜೋಳ, ಗೋಧಿ, ಭತ್ತ, ಕಬ್ಬು ಮುಂತಾದ ಬೆಳೆಗಳ ಮೇವನ್ನು, ಭತ್ತದ ಹೊಟ್ಟು, ಶೇಂಗಾ ಹೊಟ್ಟು, ಶೇಂಗಾ, ಎಳ್ಳು, ಗುರೆಳ್ಳು, ಕುಸುಬೆ ಮುಂತಾದವುಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವ ಹಿಂಡಿ ಮುಂತಾದವುಗಳನ್ನು ಸೇವಿಸಿ ಅಧಿಕ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು, ಕಡಿಮೆ ಖರ್ಚಿನಲ್ಲಿ ಬಡವರು ಸಹ ಎಮ್ಮೆ ಸಾಕಾಣಿಕೆಯನ್ನು ನಿರ್ವಹಿಸಬಹುದಾಗಿದೆ. ವೈಭವ ಹಾಗೂ ಭವ್ಯತೆಯ ಸಂಕೇತವಾಗಿರೋ ರೇಷ್ಮೆ ಬಹುತೇಕ ಎಲ್ಲ ಹೆಂಗಳಿಯರಿಗೆ ಅಚ್ಚುಮೆಚ್ಚು. ಆದ್ದರಿಂದ ಬೆಲೆ ಎಷ್ಟೇ ಏರಿಕೆಯಾದರೂ ರೇಷ್ಮೆಗೆ ಬೇಡಿಕೆಯಂತೂ ಕುಗ್ಗೋದಿಲ್ಲ. ಹಾಗಾಗಿ ರೈತರೂ ಸಹ ಇದರ ಕೃಷಿಯೆಡೆ ಗಮನ ಹರಿಸ್ತಾರೆ. ಇತ್ತೀಚೆಗೆ ಗಂಗಾವತಿಯಲ್ಲಿ ರೇಷ್ಮೆ ಕ್ಷೇತ್ರೋತ್ಸವ ನಡೀತು. ಅದರ ಒಂದು ವರದಿಯನ್ನು ನೋಡೋಣ, ಬನ್ನಿ.
ರೇಷ್ಮೆ ಕೃಷಿ ಲಾಭದಾಯಕ ಹಾಗೂ ಹೆಚ್ಚಿನ ಆದಾಯ ಕೊಡುವ ಕೃಷಿ. ಆದ್ದರಿಂದ ಬಹಳಷ್ಟು ರೈತರು ನೇರ ಹಾಗೂ ಪರೋಕ್ಷವಾಗಿಯಾದರೂ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಇದು ಕಡಿಮೆ ಅವಧಿಯ ಬೆಳೆಯಾಗಿರುವುದರಿಂದ ರೇಷ್ಮೆ ಕೃಷಿಯೆಡೆ ಮತ್ತಷ್ಟು ರೈತರನ್ನು ಪ್ರೋತ್ಸಾಹಿಸುವ ಹಾಗೂ ರೇಷ್ಮೆ ಕೃಷಿ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಇತ್ತೀಚೆಗೆ ಕೊಪ್ಪಳದ ಸುಳೇಕಲ್ನಲ್ಲಿ ರೇಷ್ಮೆ ಇಲಾಖೆಯ ಸಹಯೋಗದೊಂದಿಗೆ ರೇಷ್ಮೆ ಕೃಷಿ ವಿಚಾರ ಸಂಕಿರಣ ನಡೆಯಿತು. ಗಂಗಾವತಿಯ ಹಿರಿಯ ರೇಷ್ಮೆ ಬೆಳೆಗಾರರಾದ ಬಿ ಕೃಷ್ಣಪ್ಪ ನಾಯಕ್ ಅವರು ಮಾತನಾಡಿ, ಇದು ಕಡಿಮೆ ಅವಧಿಯ ಬೆಳೆಯಾಗಿದ್ದು ವರ್ಷದಲ್ಲಿ 7-8 ಬಾರಿ ಬೆಳೆಯನ್ನು ತೆಗೆಯಬಹುದು. ಮಳೆ ಕಡಿಮೆಯಾಗಿ ನೀರಿನ ಅಭಾವವಿರುವ ಈ ಸಮಯದಲ್ಲಿ ರೇಷ್ಮೆ ಒಂದು ಉಪಯುಕ್ತ ಕೃಷಿ ಎಂದರು. ಹನಿ ನೀರಾವರಿಯಿಂದ ಬಹಳಷ್ಟು ಆದಷ್ಟು ಸರ್ಕಾರ ಸಹಿತ ಹನಿ ನೀರಾವರಿಗೆ ನೀರಿನ ಪ್ರಮಾಣ ಕಡಿಮೆ ಇದ್ದಲ್ಲಿ ಭಾಳ ಉಪಯೋಗ. ನಾನು ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ 12 ವರ್ಷದಿಂದ ನಾನು ರೇಷ್ಮೆ ಬೆಳೆಯನ್ನು ಬೆಳೆದಿದ್ದೆ. ಆದರೆ ಆವಾಗೇನಪ್ಪ ಅಂದರೆ ರೇಷ್ಮೆ ಬೆಳೆ ಬೆಳೀಬೇಕಾದ್ರೆ ಭಾಳಷ್ಟು ತೊಂದರೆ ಇತ್ತು. ತಟ್ಟೆ ಪದ್ಧತಿ ಎಲೆಗಳೇನಪ್ಪ ಅಂದರೆ ಜ್ವರ ಬಂದಂಗೆ ಇದು ಮಾಡಿ ಅದನ್ನ ಅರ್ಧ ಹಾಕಿ ಆ ರೀತಿ ಆದರೆ ಭಾಳಷ್ಟು ಶ್ರಮ ವಹಿಸ್ಬೇಕಾಗ್ತಿತ್ತು. ಅದಕ್ಕೆ ಏನಪ್ಪ ಅಂದರೆ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇದನ್ನು ರೈತರಿಗೆ ಸಲೀಸಾಗಿ ಬೆಳೆಯುವಂಥ ರೀತಿ ಮಾಡಬೇಕಂತ ಅಂದ್ಕೊಂಡು ಅವರೇನಪ್ಪ ಅಂದರೆ ಈ ರಂಬೆ ಪದ್ಧತಿಯನ್ನು ಅನುಸರಿಸಿದ್ರು. ಇದರಿಂದ ನಿಜವಾಗಿ ಏನಪ್ಪ ಅಂದರೆ ಕೂಲಿ ಆಳಿನ ಕಡಿಮೆ ಆಗುತ್ತೆ, ಆಮೇಲೆ ಹೆಚ್ಚಿನ ಒಂದು ಶ್ರಮ ಇರೋದಿಲ್ಲ. ಇದರಲ್ಲಿ ಆ ಒಂದು ತಟ್ಟೆ ಪದ್ಧತಿಯಲ್ಲಿ 3-4 ಸಲ ನಾವು ಸ್ವಲ್ಪ ಅರ್ಧ ಹಾಕ್ಬೇಕಾಗ್ತಿತ್ತು. ಆಮೇಲೆ ಏನಪ್ಪ ಅಂತಂದರೆ ಇದು ಭಾಳ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆ. 1 ಎಕರೆ ಮಾಡೋದ್ರಿಂದ 200 ಮೊಟ್ಟೆ ಸಹಿತ ಮೇಯಿಸ್ಬೋದು. ಅದರಿಂದ ಏನಾಗ್ತದಪ್ಪ ಅಂದರೆ 1.5-2 ತಿಂಗಳಿಗೆ ಒಂದೊಂದು ಬೆಳೆ ಬರ್ತದೆ. ಕನಿಷ್ಠ ಒಂದು ವರ್ಷದಲ್ಲಿ ಕನಿಷ್ಠ 8 ಬೆಳೆ ಏನಾದರೂ ತೆಗೆಬೋದು. ಸೊಪ್ಪು ಚೆನ್ನಾಗಿತ್ತಪ್ಪ ಅಂದರೆ 3 ಸಲ ಕೊಟ್ಟರು ಸಹಿತ ಇಳುವರಿ ಚೆನ್ನಾಗಿ ಬರುತ್ತೆ. ಕನಿಷ್ಠ 100 ಮಟ್ಟಿಗೆ 1 ಕ್ವಿಂಟಲ್ವರೆಗೂ ಇಳುವರಿ ತೆಗೆದಿದ್ದಾರೆ. ನಾನು 1 ಕ್ವಿಂಟಲ್ವರೆಗೂ ಒಂದು ಇಳುವರಿ ತೆಗೆದಿದ್ದೀನಿ 100 ಮಟ್ಟಿಗೆ. ಅದಕ್ಕೆ ಏನಪ್ಪ ಅಂತ ರೈತ ಬಾಂಧವರಿಗೆ ಇಷ್ಟ ಹೇಳೋದು, ಅಲ್ಪ ನೀರಿನಲ್ಲಿ ಈ ಬೆಳೆಯನ್ನು ಬೆಳೆಯೋದ್ರಿಂದ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ 4 ಮಾತು. ಕೊಪ್ಪಳದ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿಗಳಾದ ಸನತ್ ಕುಮಾರ್ ಅವರು ರೇಷ್ಮೆ ಕೃಷಿಯಲ್ಲಿ ತಾಂತ್ರಿಕತೆಯು ಬಹಳಷ್ಟು ಸುಧಾರಣೆಗೊಂಡಿದ್ದು ಹೆಚ್ಚು ಲಾಭವನ್ನು ರೇಷ್ಮೆ ಕೃಷಿಯಲ್ಲಿ ಪಡೆಯಬಹುದಾಗಿದೆ ಎಂದು ರೇಷ್ಮೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮ ಹಾಗೂ ತಳಿಗಳ ಕುರಿತು ಮಾಹಿತಿ ನೀಡಿದರು. ಇಳುವರಿ ಅಥವಾ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಕೂಡಿನ ಕ್ವಾಲಿಟಿ ಯಾವಾಗ ಚೆನ್ನಾಗಿರಲ್ಲ ಆವಾಗ ಅದರಿಂದ ಬರ್ತಕ್ಕಂಥ ಒಂದು ದಾರ ನೂಲೇನಿದೆ ಅದರ ಕ್ವಾಲಿಟಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಇದನ್ನು ಹೇಳೋದೇನೆಂದರೆ ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಅಂತ ಹೇಳಿ ನಾವೆಲ್ಲ ಅನ್ನು ಸಕ್ರಮವಾಗಿ ಮಾಡಬೇಕು. ರೇಷ್ಮೆ ಕೃಷಿನ ಚೆನ್ನಾಗಿ ಮಾಡಿ ಅದರಿಂದ ನಾವು ಒಂದು ಉತ್ತಮವಾದ ಒಂದು ಸೊಪ್ಪನ್ನು ನಾವು ಮಾಡಬೇಕು, ಬೆಳಿಬೇಕು. ಆವಾಗ ಆ ಸೊಪ್ಪನ್ನು ನಾವು ರೇಷ್ಮೆ ಹುಳಕ್ಕೆ ಕೊಟ್ಟು ಮೇಯಿಸಿದಾಗ ಒಂದು ಉತ್ತಮವಾದ ಒಂದು ಗೂಡು ಉತ್ಪಾದನೆ ಆಗುತ್ತೆ, ನಮ್ಗೆ ಒಳ್ಳೆಯ ರೇಟು ಸಿಗುತ್ತೆ. ಈಗ ನಾವು ರೇಷ್ಮೆ ಕೃಷಿಯಿಂದ ನಾವು ಮಾಡಬೇಕಾದ್ರೆ ನಮಗೇನೋ ಒಂದು ಧ್ಯೇಯ ಇರುತ್ತೆ. ಮೊದಲಾಗಿದ್ರೆ ಸ್ವಲ್ಪ ತೊಂದರೆ ಇತ್ತು, ಇವಾಗ ಕಬ್ಬು ಈ ಥರ ಎಲ್ಲ ಬೆಳೆದು ಬಾಳೆ ಇವೆಲ್ಲ ಬೆಳೀತಾ ಇದ್ರು. ಒಂದು ಧ್ಯೇಯ ಏನಂದರೆ ಹೆಚ್ಚಿನ ಒಂದು ಲಾಭ ಸಿಗಬೇಕು, ಒಳ್ಳೆಯ ಹಣ ಸಂಪಾದನೆ ಮಾಡಬೇಕು, ತಮ್ಮ ಆರ್ಥಿಕ ಮಟ್ಟವನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡಿರ್ತೇವೆ. ಸೊ ಇಲ್ಲಿ ಕೂಡ ನಮ್ಮ ಧ್ಯೇಯ ಏನಂತೆ ಹಣ ಸಂಪಾದನೆ ಮಾಡಬೇಕು, ಹೆಚ್ಚಿನ ಒಂದು ಲಾಭ ಪಡಿಬೇಕು. ಹೀಗೆ ಇದು ಬೇರೆ ಬೆಳೆಗಳ ಕಂಪೇರ್ ಮಾಡಿದ್ರೆ ರೇಷ್ಮೆ ಕೃಷಿ ಒಂದು ಲಾಭದಾಯಕವಾದ ಒಂದು ಬೆಳೆ, ಅದರಲ್ಲಿ 2 ಮಾತಿಲ್ಲ. ಒಂದು 3 ಎಕರೆ ಅಂತ ಇದ್ದರೆ ಅದನ್ನು 3 ಭಾಗ ಮಾಡ್ಕೊಂಡ್ಬಿಟ್ರೆ
ಒಂದಾದ ಮೇಲೆ ಒಂದು ತಿಂಗಳ ತಿಂಗಳ ಬೆಳೆಸ್ಕೋಬೋದು. ಒಂದು ಎಕರೆ ಪ್ರದೇಶ ಇತ್ತು ಅಂತಂದರೆ ಸಾಮಾನ್ಯವಾಗಿ 250-300 ಮೊಟ್ಟೆ ಧಾರಾಳವಾಗಿ ಮೇಯಿಸ್ಬೋದು. ಒಂದು ಕಟಾವು ಆದಮೇಲೆ ಫಸ್ಟು ಒಂದು ಕಟಾವು ಆಗೋವರೆಗೆ ಸ್ವಲ್ಪ ಕಮ್ಮಿ ಸೊಪ್ಪು ಬರ್ತದೆ. ಒಂದು ಕಟಾವು ಆದಮೇಲೆ ಆರಾಮಾಗಿ 250-300 ಮೊಟ್ಟೆ ಮೇಯಿಸ್ಕೋಬೋದು. ಇವಾಗಿರೋ ರೇಟಲ್ಲಿ ಮತ್ತು ಇವಾಗಿರ್ತಕ್ಕಂಥ ಒಂದು ತಾಂತ್ರಿಕತೆಗಳಲ್ಲಿ ರೈತರು ಸಾಮಾನ್ಯವಾಗಿ 70-80 ಕೆಜಿವರೆಗೂ ಬೆಳೀತಾ ಇದ್ದಾರೆ. ರೇಷ್ಮೆ ಮೊಟ್ಟೆ ಉತ್ಪಾದಕರು, ಚಾಕಿ ಸಾಕುವವರು, ರೈತರು, ನೂಲು ಬಿಚ್ಚಾಣಿಕೆದಾರರು, ನೂಲು ಮಾರಾಟಗಾರರು, ನೇಕಾರರು, ಕೈಮಗ್ಗ, ಪವರ್ ಲೂಮ್ಗಳಲ್ಲಿ ದುಡಿಯುವ ಕಾರ್ಮಿಕ ವರ್ಗ, ಬಣ್ಣ ಹಾಕುವವರು, ರೇಷ್ಮೆ ಬಟ್ಟೆ ಮಾರಾಟಗಾರರು ಸೇರಿದಂತೆ ಹಲವರು ರೇಷ್ಮೆಯನ್ನೇ ಅವಲಂಬಿಸಿದ್ದಾರೆ. ಆದ್ದರಿಂದ ಹಿಂದಿನಿಂದಲೂ ಬೆಳೆದು ಬಂದ ರೇಷ್ಮೆ ಕೃಷಿಯು ಸಾಕಷ್ಟು ಸುಧಾರಣೆ ಕಂಡಿದ್ದು, ತಾಂತ್ರಿಕತೆಯ ಅಳವಡಿಕೆ ಮತ್ತು ಆಧುನಿಕ ಸುಧಾರಿತ ವಿಧಾನಗಳ ಬಳಕೆಯಿಂದ ಉತ್ಪಾದನೆಯು ಹೆಚ್ಚಳವಾಗಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ಕೃಷಿ ದರ್ಶನ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಈ ಬದಲಾವ್ ಕ್ಯಾ ಹೈ, ಬದಲಾವ್ ಸೇ ಹುವಾ ಕ್ಯಾ ಹೈ ಭಯ್ಯಾ, ಯೇ ಬಡೆ ಕಾಮ್ ಕಿ ಚೀಜ್ ಹೈ, ಜಬ್ ಜಬ್ ಬದಲಾವ್ ಆಯಾ ಹೈ, ಅಪ್ನೆ ಸಂಗ್ ಖುಶಾಲಿ ಲಾಯಾ ಹೈ. ಇನ್ಸಾನ್ ಕಿ ಸೋಚ್ ಮೇ ಅಗರ್ ಬದಲಾವ್ ಆ ಜಾಯೆ तो सब कुछ मुमकिन है, सब कुछ संभव है. अब यह बदलाव फिर आ रहा है और इस बार यह देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की.